morning students. Higa 9th standard puraka pata 7 lesson ana shuru maartta idini. Hesru puraka pata 2 hesru neerina mahatva mattu malinya. Now idana last sale na nimage idana essay kuda en madide kottide bariyodakke okay. Neerina mahatva bagge kottide okay. Now en maartivi pancha bhutagalalli neeru kuda ಒಂದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ಬರಿ ನೀರು ಅನ್ನಲ್ಲ ಜೀವ ಜಲ ಅಂತ ಕೂಡನು ಕರೀತಾರೆ ಅದಕ್ಕೆ ನೀರಿನ ಮಹತ್ವ ಎಷ್ಟೈತಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಮ್ಮ ದಿನನಿತ್ಯದ ಜೀವನದೊಳಗೆ ನೀರಿನ ಮಹತ್ವ ಎಷ್ಟೈತಿ ಅನ್ನೋದು ಕೂಡ ನಮಗೆ ಎಲ್ಲರಿಗೂ ಗೊತ್ತೈತಿ ಆದರೂ ನಾವು ಏನು ಮಾಡ್ತೀವಿ ನೀರನ್ನ ಸಾಕಷ್ಟು ಈಗ 24 ಅವರ್ಸ್ ನೀರು ಬಂದಿದ್ದಾಗಿಂದನು ನೀರಿನ ಫೋಲ್ ಜಾಸ್ತಿ ಆಗ್ತಾ ಇದೆ ನೀರು ಅನ್ನೆಸೆಸರಿ ಆಗಿ ನಾವು ಏನು ಮಾಡ್ತಾ ಇದ್ದೀವಿ ಕೆಲವೊಂದ್ಸಲಿ ಯೂಸ್ ಮಾಡ್ತಾ ಇದ್ದೀವಿ ಆದರೆ ಹನಿ ಹನಿ ನೀರು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಮಗೆ ಎಷ್ಟೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ನಾವು ಏನ್ ಮಾಡ್ಬೇಕು ಮಕ್ಕಳೇ ತಿಳ್ಕೊಂಡು ಸಾಧ್ಯ ಆದ ಮಟ್ಟಿಗೆ ನೀರನ್ನ ಉಳಿಸೋದಕ್ಕೆ ಏನ್ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು ಓಕೆ ಯಾಕಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೂ ಸರಿಯಾದ ರೀತಿಯಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಬೇಕು ಅಂದ್ರೆ ಹಿಂದೆ ನಾವು ಏನ್ ಮಾಡ್ಬೇಕು ನೀರನ್ನ ಸಾಧ್ಯ ಆದ ಮಟ್ಟಿಗೆ ನಾವು ಬಳಸೋದನ್ನ ಕಡಿಮೆ ಮಾಡಬೇಕು ಜೊತೆಗೆ ಅದರ ಮಹತ್ವವನ್ನು ಕೂಡ ತಿಳ್ಕೋಬೇಕು ಓಕೆ ಸ್ಟಾರ್ಟ್ ಮಾಡೋಣ ನೀರು ಪಂಚಭೂತಗಳಲ್ಲಿ ಒಂದು ಪ್ರತಿ ಜೀವಿಯ ಜೀವನಾಧಾರ ನೀರು ಎಲ್ಲಾ ನಾಗರಿಕತೆಗಳು ನದಿಯ ದಂಡೆಯಲ್ಲಿಯೇ ಪ್ರವರ್ಧಮಾನಕ್ಕೆ ಬಂದವು ನೀರು ಇಲ್ಲದ ಜಗತ್ತನ್ನು ನಾವು ಊಹಿಸಲು ಸಾಧ್ಯವಿಲ್ಲ ನೀರು 79% ಶೇಕಡಾ 79% ಇದ್ದು ಭೂಮಿ 29% 21% ಇದೆ ಇಲ್ಲಿ ನೋಡ್ರಿ ಮಕ್ಕಳೇ ನಮಗೆ ನೀರಿನ ಪ್ರಮಾಣ ಎಷ್ಟೈತಿ ಅಂದ್ರೆ ನೀರು ಶೇಕಡಾ 79% ಇದ್ರೆ ಭೂಮಿ ಎಷ್ಟೈತಿ ಭೂಮಿ 21 ಶೇಕಡಾವಾರಿಗೆ 21% ಐತಿ ಅಂದ್ರೆ ನಮಗೆ ನೀರಿನ ಪ್ರಮಾಣನೆ ಭೂಮಿನಲ್ಲಿ ಹೆಚ್ಚು ಇರೋದ್ರಿಂದ ನಮಗೆ ಅಷ್ಟು ವ್ಯತ್ಯಾಸಗಳ ನೀರಿಂದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ನೀರನ್ನ ಏನ್ ಮಾಡ್ತಾ ಇದ್ದೀವಿ ಸರಳವಾಗಿ ಸಾಕಷ್ಟು ಯೂಸ್ ಮಾಡ್ತಾ ಇದ್ದೀವಿ ಇಷ್ಟು ಇರುವುದರಿಂದಲೇ ನೀರಿನ ಮಹತ್ವ ತಿಳಿಯುತ್ತದೆ ನೀರಿನ ಮೂಲಗಳು ಕೆರೆ ಕುಂಟೆ ಕಾಲುವೆ ನದಿ ಸಮುದ್ರ ಕೊಳವೆ ಬಾವಿಗಳು ಇವುಗಳಲ್ಲಿ ನೀರು ಹರಿಯಲು ಮಳೆ ಬರಬೇಕು ಸಮುದ್ರದಲ್ಲಿ ಅಪಾರವಾದ ನೀರಿದ್ದರೂ ಅದು ಕುಡಿಯಲು ಬೆಳೆ ಬೆಳೆಯಲು ಯೋಗ್ಯವಲ್ಲ ಈಗ ಕೆರೆ ಕುಂಟೆ ಕಾಲುವೆಗಳು ಸ್ಥಾನವನ್ನು ಕೊಳವೆ ಬಾವಿಗಳು ಆಕ್ರಮಿಸಿವೆ ಇಲ್ಲಿ ಕೆಲವೊಂದ್ಸಲ ಹಿಂದೆಲ್ಲ ಏನಿರ್ತಾ ಇದ್ವು ಹೆಚ್ಚಾಗಿ ಊರಿಗೊಂದು ಕೆರೆ ಇರ್ತಾ ಇತ್ತು ಹಳ್ಳಿಗಳಲ್ಲಂತೂ ಕಂಪಲ್ಸರಿ ಕೆರೆ ಹಳ್ಳಗಳು ಕುಂಟೆ ಅಂದ್ರೆ ಮಕ್ಕಳೇ ದೊಡ್ಡ ದೊಡ್ಡ ಬಾವಿಯ ರೀತಿಯಲ್ಲಿ ಇರುವಂತ ಹೊಂಡಗಳು ಅಂತವೆಲ್ಲ ಕಾಮನ್ ಆಗಿರ್ತಾ ಇದ್ವಿ ಯಾಕಂತಂದ್ರೆ ಅಲ್ಲಿ ದನ ಕರುಗಳಿಗೆ ಕಂಪಲ್ಸರಿ ಏನ್ ಬೇಕು ನೀರ್ ಕುಡಿಯೋದಕ್ಕೆ ಬೇಕು ಹಾಗಾಗಿ ಈಗಲೂ ಸಹ ಕೆಲವೊಂದು ಕೆರೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇರುವಂತ ಹೂಳುಗಳನ್ನ ಹೂಳು ಅಂತಂದ್ರೆ ಕಸ ಮತ್ತೆ ಕೆಲವು ಮಣ್ಣಿನ ಸಣ್ಣ ಅಂಶಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ತಗಿಸಿ ಅದನ್ನ ಆಳವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಹೂಳು ತೆಗೆಯೋದು ಅಂತ ಕೂಡ ಹೇಳ್ತಾರೆ ತೆಗೆದಾಗ ವರ್ಷ ಪೂರ್ತಿ ಕೆರೆಗಳೇನಾಗ್ತವು ತುಂಬಿ ಏರ್ತವು ಹಾಗಾಗಿ ಎಲ್ಲಾ ದನಕರುಗಳಿಗೆ ವರ್ಷ ಪೂರ್ತಿ ಕುಡಿಯೋದಕ್ಕೆ ನೀರು ಆಗ್ತವು ಇಂಥ ಕೆರೆ ಕುಂಟಿಗಳು ಸಾಕಷ್ಟಿದ್ದವು ಈಗ ಏನಾಗಿದ್ದವು ಅಂತಂದ್ರೆ ಕೊಳವೆ ಬಾವಿಗಳು ಹೆಚ್ಚಾಗಿದ್ದವು ನೀವೇ ನೆನ್ಪಿಡ್ಬೇಕು ಅಂತಂದ್ರೆ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಜೊತೆಗೆ ಎಲ್ಲಾ ನಾಗರಿಕತೆಗಳು ಮಟ್ಟವನ್ನು ಹುಟ್ಕೊಂಡಿದ್ದೆಲ್ಲ ಏನು ಈಗ ಸಿಂಧು ಬಯಲಿನ ನಾಗರಿಕತೆ ಹೇಳ್ತೀವಿ ಸಿಂಧು ನದಿಯ ದಡದಲ್ಲಿನೇ ಆ ನಾಗರಿಕತೆ ಹುಟ್ಕೊಂತು ಎಷ್ಟೋ ಜನರ ಜೀವನ ಶುರುವಾಗಿದ್ದು ಕೂಡ ನದಿಯ ದಡದಿಂದಲೇ ಯಾಕೆಂತಂದ್ರೆ ಆ ಕಡೆ ವ್ಯವಸ್ಥೆ ಆಗಿ ಇರೋದಕ್ಕೆ ಅವ್ರಿಗೆ ಏನೈತಿ ಭೂಮಿ ಐತಿ ಮತ್ತೆ ಬೆಳೆಯೋದಕ್ಕೆ ಭೂಮಿ ಸಿಕ್ತೈತಿ ನೀರಿನ ಸರಬರಾಜು ಕೂಡ ಸರಿಯಾಗಿ ಹಂಗ
ಹಾಗಾಗಿ ಅವರು ಏನ್ ಮಾಡ್ತಾ ಇದ್ರು ಅಲ್ಲಿ ಜೀವನವನ್ನ ಸರಾಗವಾಗಿ ಕಳೀತಾ ಇದ್ರು. ನೀರು ಬರೀ ನೀರಲ್ಲ, ಆಮ್ಲಜನಕ ಜಲಜನಕಗಳ ಮಿಶ್ರಣ ಮಾತ್ರವಲ್ಲ ನೀರು ಜೀವಜಲ. ಇಂದು ಜೀವಜಲ ಹಲವಾರು ಕಾರಣಗಳಿಂದಾಗಿ ವಿಷಯುಕ್ತವಾಗಿದೆ. ಜೊತೆಗೆ ನೈಸರ್ಗಿಕ ನೀರಿನ ಮೂಲಗಳಾದ ಕೆರೆ ಕಾಲುವೆ ಬಾವಿಗಳು ಬತ್ತಿ ಹೋಗಿವೆ. ಕೆಲವು ಕೆರೆ ಕುಂಟೆಗಳು ಮಾಯವಾಗಿ ಕ್ರೀಡಾಂಗಣ ಬಸ್ ನಿಲ್ದಾಣ ಬೃಹತ್ ಕಟ್ಟಡಗಳಾಗಿ ಮಾರ್ಪಾಟಾಗಿವೆ. ಈಗೇನಾಗಿದೆ ಅಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಕೆರೆಗಳನ್ನ ಫುಲ್ ಮುಚ್ಚಿಸ್ಬಿಟ್ಟು ಅದನ್ನ ಏನ್ ಮಾಡೋದು ಸೈಟ್ ಮಾಡೋದು, ಜೊತೆಗೆ ಅಲ್ಲಿ ಅದನ್ನೆಲ್ಲ ಕಾಂಕ್ರೀಟ್ ಮಾಡ್ಬಿಡುದು. ಮನೆ ಕಟ್ಟಿ ಅಕ್ಕಪಕ್ಕ ನೀರು ಹರಿಯಲಿ ಅಂತೇಳಿ ನಾವೆಲ್ಲ ಏನ್ ಮಾಡೋದಿಲ್ಲ, ಯಾವುದೇ ರೀತಿಯಲ್ಲಿ ಅದಕ್ಕೆ ನೀರು ಹೋಗೋದಕ್ಕೆ ಮಾರ್ಗಗಳನ್ನ ಮಾಡಲ್ಲ. ನಮ್ಮ ಮನೆ ಏನಾಗಿರ್ಬೇಕಪ್ಪ, ಕ್ಲೀನ್ ಆಗಿರ್ಬೇಕು, ಕೆಸರು ಇರಬಾರ್ದು ಅಂತೇಳಿ ನಾವೆಲ್ಲ ಏನ್ ಮಾಡ್ತೀವಿ, ಅಕ್ಕಪಕ್ಕ ಎಲ್ಲ ಕಾಂಕ್ರೀಟ್ ಮಾಡ್ಬಿಡ್ತೀವಿ. ಆದ್ರೆ ಕಾಂಕ್ರೀಟೀಕರಣ ಮಾಡೋದ್ರಿಂದ ನೀರಿನ ಹರಿಗಳು ಆ ಭೂಮಿನಲ್ಲಿ ಹೋಗಿ ಅಂತರ್ಜಲಗಳ ಏನಾಗೈತಿ ಸಂರಕ್ಷಣೆ ಸಾಧ್ಯ ಆಗ್ತಾ ಇಲ್ಲ. ಅದು ನಮ್ಮ ಜನಗಳಿಗೆ ಏನಾಗ್ತಾ ಇಲ್ಲ ತಿಳಿತಾ ಇಲ್ಲ. ಅಂತರ್ಜಲ ಸಂರಕ್ಷಣೆ ಆಗ್ಬೇಕು ಅಂದ್ರೆ ಮೇನ್ ಇದೆ ಏನಿರ್ಬೇಕು, ಭೂಮಿ ಸರಿಯಾದ ರೀತಿಯಲ್ಲಿ ನೀರನ್ನ ಇಂಕೋಬೇಕು. ನೀರನ್ನ ಇಂಕೋಬೇಕು ಅಂತಂದ್ರೆ ಇರೋಂತ ಎಲ್ಲಾ ಕೆರೆಕಟ್ಟೆಗಳನ್ನ ಏನ್ ಮಾಡಿದರೆ ಸಮ ಮಾಡಿಬಿಟ್ಟು ಮನೆ ಕಟ್ಟಿ ಕಾಂಕ್ರೀಟೀಕರಣ ಮಾಡಿದ್ರಿಂದ ಕಾಂಕ್ರೀಟ್ ಇಂದ ನೀರು ಭೂಮಿಗೆ ಏನಾಗೋದಿಲ್ಲ, ಕಬ್ಜ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನೀರ್ ಕೊಡಕ್ ಆಗ್ತಾ ಇಲ್ಲ. ಹಂಗಾಗಿ ಅಂತರ್ಜಲ ಭೂಮಿಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ನೋಡ್ರಿ ಮಕ್ಳೇ, ಕೆಲವೊಂದ್ಸಲ ಏನಾಗ್ತೈತಿ ಅಂತಂದ್ರೆ ನಮಗೆ ಎಲ್ಲಾ ಗೊತ್ತಿದ್ದು ಕೆಲವು ಸಲ ನಾವ್ ಏನ್ ಮಾಡ್ತೀವಿ ತಪ್ಪುಗಳನ್ನ ಮಾಡ್ತೇವೆ. ಈಗ ರಾಜಕಾರಣಿಗಳು ಏನೆಲ್ಲ ಏನ್ ಮಾಡ್ತಾರೆ ಅವ್ರದೇ ಭಾಷಣದೊಳಗೆ ಹೇಳ್ತಾರೆ, ನಾವು ಇಷ್ಟು ಕೆರೆಗಳನ್ನ ಏನ್ ಮಾಡ್ತಾ ಇದ್ದೀನಿ ಮಾಡಿಫೈ ಮಾಡ್ತೀವಿ ಮಾರ್ಪಾಡು ಮಾಡ್ತೀವಿ ಅಂತ ಏನೆಲ್ಲ ಹೇಳ್ತಾರೆ. ಆದ್ರೂ ಈಗ ನೋಡಿ ಹಳ್ಳಿಗಳಲ್ಲಿ ಎಷ್ಟೋ ಮಳೆ ಬರಲಿಲ್ಲ ಅಂತಂದ್ರು ಸರಿಯಾಗಿ ದನಕರುಗಳಿಗೆ ನೀರಿರ್ಲಿ ಮನುಷ್ಯರಿಗೂ ನೀರು ಸಿಗೋದಿಲ್ಲ. ಯಾಕಂತಂದ್ರೆ ನಂತರ 24 ಗಂಟೆ ನೀರು ಸಿಗದೆ ಇರುವಂತ ಎಷ್ಟೋ ಹಳ್ಳಿಗಳಿವೆ, ಏನಾಗಿದ್ದವು ಸಾಕಷ್ಟು ತೊಂದರೆಗೆ ಈಡಾಗಿದ್ದವು. ನಮಗ್ ನೀರೈತೆ ಅನ್ನೋ ಕಾರಣಕ್ಕೆ ನಾವೇನ್ ಮಾಡೋಂಗಿಲ್ಲ, ಅದನ್ನ ಎದ್ಬದ್ದ ಯೂಸ್ ಮಾಡೋಂಗಿಲ್ಲ, ಅದನ್ನ ನಾವು ತಿಳ್ಕೋಬೇಕು. ಜೊತೆಗೆ ಅದರ ಕೆಲವೊಂದು ನೀರಿನ ಹರಿಗಳು ಎಲ್ಲೆಲ್ಲಿಂದ ಬರ್ತದವು, ನೀರಿನ ಮೂಲಗಳು ಎಲ್ಲಿದವೋ ಆ ಮೂಲಗಳನ್ನ ನಾವೇನ್ ಮಾಡ್ಬೇಕು ಬೇಸಿಕ್ ಆಗಿ ಡೆವಲಪ್ ಮಾಡ್ಬೇಕು. ಎಲ್ಲೆಲ್ಲಿ ಕೆರೆಗಳಿದವು ಅವನ್ನೆಲ್ಲ ಮುಚ್ಚಲಾರ್ದಂಗೆ ನೋಡ್ಕೊಂಡು ಆದ್ರೆ ನಮ್ಮ ರಾಜಕಾರಣಿಗಳು ಮುಂದಿನ ಇಂಥ ಸ್ಥಿತಿಗಳನ್ನ ನಾವೇನ್ ಮಾಡೋದಿಲ್ಲ ಅನುಭವಿಸೋದಿಲ್ಲ ಅಂತೇಳಿ ಹೇಳ್ಬೋದು. ಓಕೆ, ಜಲ ಮಾಲಿನ್ಯಕ್ಕೆ ಕಾರಣಗಳನ್ನ ನೋಡೋಣ. ಜಲ ಮಾಲಿನ್ಯ ಯಾಕೆ ಆಗ್ತೈತಿ, ಸಂಸ್ಕರಿಸದ ಹಾಗೂ ಶುದ್ಧೀಕರಿಸದ ಕಸವು ನೀರಿಗೆ ಸೇರುವುದು ನಗರ ಪಟ್ಟಣಗಳಿಂದ ಹೊರಬರುವ ಚರಂಡಿ ಮತ್ತು ಶೌಚಾಲಯಗಳ ಹೊಲಸು ನೀರು ಸೇರುವುದು ರಾಸಾಯನಿಕ ಕಬ್ಬಿಣದ ಉಕ್ಕು ಕಾರ್ಖಾನೆ ಹಾಗೂ ಚರ್ಮ ಕೈಗಾರಿಕೆಗಳಿಂದ ಹೊರಬರುವ ವಿಷಯುಕ್ತ ಪದಾರ್ಥಗಳು ನೀರಿನ ಮೂಲಗಳನ್ನು ಸೇರುವುದು ರಸಗೊಬ್ಬರಗಳ ಕಾರ್ಖಾನೆ ಹಾಗೂ ಅವುಗಳ ಬಳಕೆಯಿಂದಾಗಿ ನೈಟ್ರೇಟ್ ಫಾಸ್ಫೇಟ್ಗಳು ಭೂಮಿಗೆ ಬಿದ್ದು ಹರಿಯುವ ಮಳೆಯೊಂದಿಗೆ ಬೆರೆತು ನದಿ ಕಾಲುವೆ ಕೆರೆಗಳಿಗೆ ಸೇರುತ್ತವೆ. ಸಮುದ್ರದಲ್ಲಿ ಹಡಗು ಮತ್ತು ಅನಿಲ ದುರಂತಗಳಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳು ನೀರನ್ನ ಸೇರಿ ಮಲಿನಗೊಳ್ಳುತ್ತವೆ. ಪ್ರಸ್ತುತ ಅಂತರ್ಜಲದ ಮಟ್ಟ ತೀವ್ರ ಕುಸಿದಿದ್ದು ಇಂದು 1000 ರಿಂದ 1500 ಅಡಿ ಆಳದವರೆಗೆ ಇಳಿದಿದೆ. ಈ ಅಂತರಾಳದ ನೀರಿನಲ್ಲಿ ಹಲವಾರು ಲವಣಾಂಶಗಳು ಅಧಿಕ ಪ್ರಮಾಣದಲ್ಲಿವೆ. ಅವು ಯಾವ್ಯಾವೆಂದರೆ ಕ್ಯಾಲ್ಸಿಯಂ 75 ಮಿಲಿಗ್ರಾಂ ಇರಬೇಕು, ಆದರೆ 290 ಮಿಲಿಗ್ರಾಂ ಇದೆ. ಸಲ್ಫೇಟ್ 200 ಮಿಲಿಗ್ರಾಂ ಇರಬೇಕು, ಆದರೆ 478 ಮಿಲಿಗ್ರಾಂ ಇದೆ. ನೈಟ್ರೇಟ 50 ಮಿಲಿಗ್ರಾಂ ಇರಬೇಕು, ಆದರೆ 201 ಮಿಲಿಗ್ರಾಂ ಇದೆ. ಇವಲ್ಲದೆ ಆರ್ಸೆನಿಕ್ ಕ್ಲೋರೈಡ್ ಕಬ್ಬಿಣದ ಆಕ್ಸೈಡ್ ಕಬ್ಬಿಣದ ಸಲ್ಫೇಟ್ಗಳು ಮಿತಿಗಿಂತ ಜಾಸ್ತಿವೆ, ಇದರಿಂದ ಆರೋಗ್ಯಕ್ಕೆ ಹಾನಿ.
ಕೆಲವು ಸಲ ನೋಡಿ ಮಕ್ಕಳೇ, ಈಗಂತೂ ಸಾಕಷ್ಟು ಏನಾಗಿತ್ತು ಅಂತಂದ್ರೆ ತಂತ್ರಜ್ಞಾನಗಳು ಮುಂದುವರೆದಿದ್ದವು. ಸಾಕಷ್ಟು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ. ಈಗ ಎಷ್ಟೇ ಯೂಸ್ ಮಾಡಿದ್ರು ಕೆಲವು ಫ್ಯಾಕ್ಟ್ರಿಗಳು ಏನಾಗ್ತಾ ಇದಾವ ಅಂತಂದ್ರೆ, ನದಿಯ ನೀರಿಗೆ ಜೋಡಣೆ ಮಾಡ್ಕೊಂಡಿರುವಂತಹ ಅವರ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಆಗ್ತಾ ಇರುವಂತಹ ನೈಸರ್ಗಿಕ ಅಷ್ಟೇ ಅಲ್ಲ ರಾಸಾಯನಿಕವಾಗಿನೂ ಕೂಡ ನಾವು ಎಷ್ಟೆಲ್ಲ ಹದಗೆಟ್ಟಿರುವಂತಹ ನೀರುಗಳನ್ನ ಬಳಸಬೇಕಾಗಿರುವಂತಹ ಪರಿಸ್ಥಿತಿ ಬಂದೈತಿ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಓಕೆ, ಮುಂದಿನ ಪೀರಿಯಡಲ್ಲಿ ಏನ್ ಮಾಡೋಣ, ನೆಕ್ಸ್ಟ್ ಲೆಸನ್ ಅನ್ನ, ಈ ಲೆಸನ್ ಅನ್ನ ಮುಂದಿನ ಪೀರಿಯಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಮಕ್ಕಳೇ, ಈಗ ಸರಿಯಾಗಿ ಓದ್ಕೊಳ್ರಿ. ಮಾಲಿನ್ಯಕ್ಕೆ ಕಾರಣಗಳಿದಾವಲ್ಲ, ಅದು 4 ಮಾರ್ಕ್ಸಿನ ಕ್ವಶನ್ಸ್ ಐತಿ ಅದ್ರೊಳಗೆ. ಅದರ ಕಾಮನ್ ಆಗಿ ನಿಮಗೆ ಗೊತ್ತಿರುವಂತ ಎಲ್ಲ ಏನಿದಾವೋ ರೀಸನ್ಸ್ ಕೂಡ ಇದಾವೋ, ಅವನ್ನೆಲ್ಲ ಸರಿಯಾಗಿ ಓದ್ಕೊಳ್ರಿ. ಓಕೆ, ಧನ್ಯವಾದಗಳು.